ಎಲ್ಲರಿಗೂ ನಮಸ್ಕಾರ. ಗುರುಗಳದ್ದು ನಮ್ದು ಹೆಚ್ಚು ಕಡಿಮೆ ಒಂದು ಐದಾರು ವರ್ಷಗಳ ವರ್ಷಗಳ ಒಂದು ಬಾಂಧವ್ಯ ಅಂತ ಹೇಳಬೇಕು, ಸಂಬಂಧ ಅಂತ ಹೇಳಬೇಕು ಗೊತ್ತಾಗ್ತಿಲ್ಲ. ನನ್ನದೇ ಒಂದು ಶಿಕ್ಷಣ ಸಂಸ್ಥೆಗಳಿದೆ. ನಮ್ಮ ಗುರುಕುಲಕ್ಕೊಮ್ಮೆ ಗುರುಗಳು ಮತ್ತೆ ಸಂತೋಷಗಳಿದ್ದು ಕೂಡ ಬಂದು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಆಗ ನಾನು ಈ ಯಂತ್ರ ಮಂತ್ರ ತಂತ್ರ ಅವ್ರು ಹೇಳಿದ್ರಲ್ಲ, ಅದರಲ್ಲಿ ಯಂತ್ರವನ್ನು ಸ್ವಲ್ಪ ನಂಬ್ತೀನಿ. ಮಂತ್ರವನ್ನ ಆತ್ಮ ಸಂತೋಷಕ್ಕೆ, ತಂತ್ರವನ್ನು ಕೂಡ ಆತ್ಮ ಸಂತೋಷಕ್ಕೆ ತೃಪ್ತಿಗೆ ಅಷ್ಟಕ್ಕೆ ಕನ್ಸಂಟ್ರೇಷನ್ ಮಾಡೋದು. ಈ ಪವಾಡ ಗಿವಾಡ ಈ ಮೈಮೇಲೆ ದೇವರು ಬರೋದು ಇದ್ರ ಬಗ್ಗೆ ಎಲ್ಲ ನನಗೆ ಅಷ್ಟು ನಾನು ವಿರೋಧಿ. ಹಾಗಾಗಿ ನಾನದನ್ನ ಪ್ರಾಮಾಣಿಕವಾಗಿ ಹೇಳ್ತೀನಿ ಮತ್ತು ಅವ್ರದ್ದು ಕ್ಷಮೆಯನ್ನು ಕೇಳ್ತೀನಿ. ನಾನದನ್ನ ಎಂಟರ್ಟೈನ್ ಮಾಡಲಿಲ್ಲ. ಆ ಕ್ಷಣಕ್ಕೆ ಒಬ್ಬ ಶಿಕ್ಷಣ ಸಂಸ್ಥೆ ನಡೆಸೋರಾಗಿ ಅದನ್ನ ಎಂಟರ್ಟೈನ್ ಮಾಡ್ಲಿಕ್ಕೆ ಇಷ್ಟ ಆಗಲಿಲ್ಲ, ಹಾಗಾಗಿ ನಾನು ಎಂಟರ್ಟೈನ್ ಮಾಡಲಿಲ್ಲ. ಆದರೂ ಒಂದು ಪ್ರಯತ್ನ ಏನ್ ಮಾಡಿದೆ ಅಂದ್ರೆ, ಗುರುಗಳನ್ನ ಗುರುಗಳ ನಿಮ್ಮ ಏನೇ ವಿಚಾರಗಳಿದ್ರು ಕೂಡ ನಮ್ಮ ಗ್ರೂಪಿಗೆ ಹಾಕಿ ಅಂತೇಳಿ ನಮ್ಮ ಪೋಷಕರು ಮತ್ತೆ ನಾವೆಲ್ಲ ಇರ್ತಕ್ಕಂಥ ಫ್ಯಾಮಿಲಿ ಗ್ರೂಪ್ಗೆ ಗುರುಗಳನ್ನ ಯಾಕೆ ಮಾಡ್ತೀವಿ. ಪ್ರತಿ ಸರಿ ಕೂಡ ಅವರು ಏನೇ ವಿಶೇಷವಾಗಿದ್ರು ಕೂಡ ವಿಡಿಯೋಸ್ಗಳಿಂದ ಹಿಡಿದು ಯೂಟ್ಯೂಬ್ ಚಾನಲ್ ಕ್ಲಿಪ್ಪಿಂಗ್ಸ್ ಇಂದ ಹಿಡಿದು ಎಲ್ಲದನ್ನು ಕೂಡ ಯಾಡ್ ಮಾಡ್ತಾ ಇದ್ದೆ. ನೋಡ್ತಾ 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 ನಾನೇ ಪ್ರಭಾವಿತನಾದೆ. ನಿಜ ಹೌದಾ, ನಿಜ ಹೌದಾ ಅಂತ. ನನ್ಗೆ ಎರಡೂ ಜನ ಹೆಣ್ಮಕ್ಳು. ಸೊ ನನ್ನ ಮಗಳನ್ನ ಯಾವಾಗಲೂ ಕೇಳ್ತೀನಿ, ಅವಳು ಒಡವೆ ನೆನಪು ಮಾಡಿದಾಗೆಲ್ಲ ಮಗಳೇ ಒಡವೆ ಬೇಕೋ ವಿದ್ಯೆ ಬೇಕೋ ಕೇಳ್ತೀನಿ. ಅವಳ ಚಾಯ್ಸ್ ವಿದ್ಯೆ ಆಗಿರುತ್ತೆ. ಹಾಗಾಗಿ ಪ್ರತಿ ಈ ನಾಲ್ಕು ಅವಳೀಗ ಫೋರ್ಸ್ ಕ್ಯಾಂಡಲ್ ಪ್ರತಿ ಹಂತದಲ್ಲೂ ಕೂಡ ಆಕೆಗೆ ಪ್ರತಿ ವರ್ಷ ಏನಾದರೂ ಒಂದು ಹೊಸತಸ್ತು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಈ ವರ್ಷ ನಮಗೆ ಅತ್ಯಂತ ಆತ್ಮತೃಪ್ತಿ ನೀಡಿದೆ ಏನಂದ್ರೆ ಅವಳಿಗೆ ಗಾಂಧಾರಿ ವಿದ್ಯೆ ನೀಡಿದ್ದೆ. ಅದಕ್ಕೆ ನಾನು ಇಬ್ಬರು ಗುರುಗಳಿಗೂ ಕೂಡ ಕೃತಜ್ಞತೆಯನ್ನು ಹೇಳ್ತೀನಿ. ಮತ್ತು ಜೊತೆಗೆ ಇಷ್ಟು ತಡವಾಗಿ ಅಪ್ರೋಚ್ ಆಗಿದ್ದಕ್ಕೆ ಅವರಲ್ಲಿ ಕ್ಷಮೆಯನ್ನು ಕೂಡ ನಾನು ಕೇಳ್ತೇನೆ. ಹಾಗೆಯೇ ನನ್ನ ಮಗಳನ್ನ ಇಲ್ಲಿಗೆ ಸೇರಿಸ್ಬೇಕು ಅಂತಂದಾಗ ನಮ್ದೊಂದು ಫ್ಯಾಮಿಲಿ ಸ್ವಲ್ಪ ದೊಡ್ಡ ಫ್ಯಾಮಿಲಿ, ನನ್ನ ತಿದ್ದಿದ್ದಕ್ಕೆ ಕೇಳಿದೆ. ಅವರು ಎಲ್ಲ ತಕ್ಷಣ ಇಂಟ್ರೆಸ್ಟ್ ತೋರಿಸಿದ್ರು. ಬೆಂಗಳೂರಿನಿಂದ ಅವ್ರು ಅದಕ್ಕೋಸ್ಕರನೇ ಇಲ್ಲಿಗೆ ಬಂದರು. ನಂದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು, ಅಲ್ಲಿಗೆ ಬಂದರು. ಶಿಕಾರಿಪುರದ ಇನ್ನೊಬ್ಬರಿಗೆ ಮಗಳು ಬಂದು ನಮ್ಮ ಕುಟುಂಬದ ಮೂರು ಮಕ್ಕಳನ್ನ ಏಕಕಾಲಕ್ಕೆ ಇಲ್ಲಿಗೆ ಸೇರಿಸಿದೆ. ತುಂಬ ಒಳ್ಳೆಯ ರಿಸಲ್ಟ್ ನಮಗೆ ಸಿಕ್ಕಿದೆ. ಹಾಗಾಗಿ ಗುರುಗಳಿಗೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಮೇ ತಿಂಗಳಿನಲ್ಲಿ ಬರೋ ಮೇ ತಿಂಗಳಿನಲ್ಲೇ ನಮ್ಮಲ್ಲಿ ಒಂದು ಶಿಬಿರಕ್ಕೆ ನಾನು ಖಂಡಿತವಾಗೂ ಪ್ರಯತ್ನವನ್ನು ಮಾಡ್ತೀನಿ. ನನ್ನ ಮಕ್ಕಳಿಗೆ ನನ್ನ ಯಾವತ್ತೂ ಒಬ್ಬ ಶಿಕ್ಷಣ ಸಂಸ್ಥೆ ನಡೆಸೋನಾಗಿ ನಾನು ಯೋಚನೆ ಮಾಡೋದೇನು ಅಂದ್ರೆ, ನನ್ನ ಮಗುಗೆ ಸಿಗೋದು ಮತ್ತೊಬ್ಬರ ಮಗುಗೂ ಸಿಗಬೇಕು ಅಂತ ಯೋಚನೆ ಮಾಡೋರು. ಈಗ ನನಗೆ ಅದರ ರಿಸಲ್ಟ್ ಸಿಕ್ಕಿದೆ, ಹಾಗಾಗಿ ನಾನು ಎಲ್ಲ ಮಕ್ಕಳಿಗೆ ಸಿಗಲಿ ಅಂತ ಬಯಸ್ತೀನಿ. ಗುರುಗಳು ಬಂದು ಆ ಶಿಬಿರವನ್ನು ನಡೆಸ್ಕೊಡ್ಬೇಕು ಅಂತೇಳಿ ಅವರು. ಹಾಗೆಯೇ ನಮ್ಮೆಲ್ಲ ಮಕ್ಕಳು ಕೂಡ ನಾವೆಲ್ಲ ಮಾತಾಡ್ತೀವಿ, ಮಕ್ಕಳಿಗೆ ಆಸ್ತಿ ಮಾಡೋದು ಬೇಡ, ಮಕ್ಕಳನ್ನೇ ಆಸ್ತಿ ಮಾಡೋಣ ಅಂತ ಹೇಳ್ತಾ ಹೇಳ್ತಾನೆ. ಮಕ್ಕಳಿಗೆ ಆಸ್ತಿ ಮಾಡ್ತಿರ್ತೀವಿ ಬಿಟ್ಟರೆ ಮಕ್ಕಳನ್ನ ಆಸ್ತಿ ಮಾಡೋದೇ ಇಲ್ಲ. ಬಹುಶಃ ಯಾವ ಪೋಷಕರು ಮಕ್ಕಳನ್ನೇ ಆಸ್ತಿಯಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾರೋ ಅವರೆಲ್ಲ ಈ ಗಣೇಶ ವಿದ್ಯೆ, ಗಾಂಧಾರಿ ವಿದ್ಯೆ, ಏಕಲವ್ಯ ವಿದ್ಯೆ ಇದೆಲ್ಲವನ್ನ ಕೂಡ ಪ್ರತಿ ವರ್ಷ ಮಗುವಿಗೆ ಒಂದೊಂದು ಪ್ರೆಸೆಂಟೇಷನ್ ಆಗಿ, ಒಂದು ಉಡುಗೊರೆಯಾಗಿ, ಒಂದು ಬದುಕಾಗಿ ಕಟ್ಕೊಡ್ತಾರೆ ಅಂತೇಳಿ ಭಾವಿಸ್ತಾ ತಮ್ಮೆಲ್ಲರಿಗೂ ಕೂಡ ಈ ಅವಕಾಶಕ್ಕೋಸ್ಕರ ಧನ್ಯವಾದಗಳನ್ನ. ಕಡಿಮೆ ಸಂಖ್ಯೆಯ ಮಕ್ಕಳನ್ನ ತೆಗೆದುಕೊಂಡು ವೈಯಕ್ತಿಕವಾಗಿ ಗಮನ ನೀಡಿ ವಿಶೇಷ ಕಾಳಜಿ ವಹಿಸಿ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಫಲಿತಾಂಶ ಬರುವ ನಿಟ್ಟಿನಲ್ಲಿ ಕಾಳಜಿಯನ್ನು ವಹಿಸಲಾಗುತ್ತೆ. ಆ ತಿಳುವಳಿಕೆಯಿಂದ ಪ್ರತಿಯೊಬ್ಬರು ಕೂಡ ಇಲ್ಲಿ ಪಾಲ್ಗೊಳ್ಳಬಹುದು. ಇಲ್ಲಿ ತರಬೇತಿ ನಂತರ ಲೈಫ್ ಟೈಮ್ ಗೈಡೆನ್ಸ್ ಇರುತ್ತೆ, ಫಾಲೋಅಪ್ಸ್ ಎಲ್ಲ ಇರ್ತದೆ. ಸಾಕಷ್ಟು ಜನಕ್ಕೆ ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ, ಇದೆಲ್ಲ ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನೋಂಥ ಪ್ರಶ್ನೆ ಇದೆ. ಸೊ ಇದರ ಮಾಹಿತಿ ತೆಗೆದುಕೊಳ್ಳೋದಕ್ಕೋಸ್ಕರ, ಇದರಲ್ಲಿ ವಿಶ್ವಾಸ ಹೊಂದೋಕ್ಕೋಸ್ಕರನೇ ನಾಲ್ಕಾರು ವರ್ಷಗಳನ್ನು ಕಳೆದುಬಿಟ್ರೆ ಬಹುಶಃ ಮಕ್ಕಳ ವಯೋಮಿತಿ ಮೀರಿಬಿಡ್ತದೆ. ಅದಾದಮೇಲೆ ಸೊ ನಾವು ಬೇಕು ಅಂದರೂ ಕೂಡ ಈ ಒಂದು ಶಕ್ತಿಯನ್ನು ಸಿದ್ಧ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆದ್ದರಿಂದ ಸೊ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ತುಂಬ ಅಗತ್ಯ. ಸೊ ಆಸಕ್ತರು ತಕ್ಷಣವೇ ನಮ್ಮನ್ನು ಸಂಪರ್ಕ ಮಾಡಿರಿ, ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳ್ರಿ. ಹಾಗೆಯೇ ಈ ಮಾಹಿತಿಯನ್ನು ನಿಮ್ಮ ಆತ್ಮೀಯರಿಗೂ ಕೂಡ ಶೇರ್ ಮಾಡಿ.